ವಿಷ್ಣು ಸಹಸ್ರನಾಮದ ಮೂವತ್ತಾರನೇ ಶ್ಲೋಕ ಏನ್ ತಿಳಿಸುತ್ತೆ ಹಾಗೆ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದವರ ನಡವಳಿಕೆಗಳು ಹೇಗಿರುತ್ತೆ ಅಂತ ತಿಳಿಸ್ಕೊಳ್ಳೋ ಸಮಯ ಆಗಿದೆ ಖಂಡಿತ ನೋಡಿ ವೀಕ್ಷಕರೇ ಇವತ್ತಿನ ದಿವಸ ವಿಷ್ಣು ಸಹಸ್ರನಾಮದಲ್ಲಿ ಬದ್ರಿನಾರಾಯಣ ಸ್ಮರಣೆ ಮಾಡ್ಕೊಳ್ಳಿ ಯಾಕೆಂದ್ರೆ ನಾಳೆ ದಿವಸ ವಾಸವಾಂಬಾ ಜಯಂತಿ ಆ ವಾಸವಾಂಬ ಅಗ್ನಿ ಪ್ರವೇಶ ಮಾಡಿರೋ ಸಮಯ ಅಗ್ನಿ ಪ್ರವೇಶ ಮಾಡುವಾಗ ಕನ್ನಿಕಾ ಆದಾಗ ಅವಳು ವಿಶೇಷವಾಗಿ ಗಂಡನಿಂದ ಪರಿವರ್ತನೆ ಪಟ್ಟಾಗ ಜೀವನದ ಅಂಶವನ್ನ ಮಹಾವಿಷ್ಣುವಿಗೆ ಬೇಡ್ಕೊಂತಾಳೆ ಆಗ ಮಹಾವಿಷ್ಣು ಮಾಯೆಯಲ್ಲಿ ನಾನೇ ಸ್ವತಃ ನಿನ್ನ ಗಂಡನಾಗಿ ಬರ್ತೀನಿ ಅಂತ ಹೇಳಿ ಆ ಪುಷ್ಪಕ ವಿಮಾನವನ್ನು ಕಳಿಸಿ ಕನಿಕಾ ಪರಮೇಶ್ವರಿನ ಕೈಲಾಸ ಮಾರ್ಗಕ್ಕೆ ತೊಗೊಂಡು ಹೊಟ್ಟೋಗ್ತಾರೆ ಆ ಮಾಯೆ ಯಾವತ್ತು ವಿಷ್ಣು ಮಾಯೇತಿ ಸಂಸ್ಥಿತ ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಬದ್ರಿ ನಾರಾಯಣ ಅನ್ನೋದು ಆಕಾಶ ಮಾರ್ಗ ಶ್ರೀಮನ್ನಾರಾಯಣ ಅಂತಕ್ಕಂಥದ್ದು ಮಧ್ಯಮಾರ್ಗ ಭೂಲೋಕದಲ್ಲಿ ಸೇತು ಮಾಧವ ಅಂತಕ್ಕಂಥದ್ದು ಪಾತಾಳ ಮಾರ್ಗ ಭಾರತ ದೇಶದ ಈ ಒಂದು ಸಂಸ್ಕಾರ ಇವತ್ತಿಗೂ ಅಡಗಿರ್ತಕ್ಕಂಥ ಈ ಶ್ಲೋಕ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದ ಇವತ್ತಿಂದ ನಾವು ಬದ್ರಿನಾರಾಯಣ ಕ್ಷೇತ್ರದ ಒಂದು ದರ್ಶನ ಮಾರ್ಗದಲ್ಲಿ ಶೀಘ್ರಂ ಕಾರ್ಯಂ ಲಭ್ಯತೆ ಅಂತೀವಿ ಎಷ್ಟು ಜನ ಬದ್ರಿನಾರಾಯಣಕ್ಕೆ ಹೋಗಕ್ಕೆ ಸಾಧ್ಯ ಹೋಗೋಕ್ಕಾಗಲ್ವಂತೆ ಆದರೆ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಇದನ್ನು ಹೇಳ್ಕೊಂಡ್ರೆ ಸ್ವತಃ ಬದ್ರಿನಾರಾಯಣ ದರ್ಶನ ಮಾಡಿದಷ್ಟು ಫಲವನ್ನು ಕೊಡತ್ತಂತೆ ಬದ್ರಿ ನಾರಾಯಣ ಅಂದ್ರೆ ಬದ್ರಿಕಾಶ್ರಮ ಆ ಬದ್ರಿನಲ್ಲಿ ವಿಶೇಷವಾಗಿ ನಾರಾಯಣ ಓಂ ನಮೋ ನಾರಾಯಣಾಯ ಅಂತ ಸುದರ್ಶನ ಚಕ್ರದ ಮೇಲೆ ಬರೆದು ವಿಭಿನ್ನವಾಗಿ ಆದಿಶಂಕರಾಚಾರ್ಯ ಸ್ವತಃ ಪ್ರತಿಷ್ಠಾಪನೆ ಮಾಡಿ ಮೂಲಬಿಂದು ಆಗಿರ್ತಕ್ಕಂಥ ಈ ಶ್ಲೋಕಕ್ಕೆ ಅವರು ಹೇಳ್ತಕ್ಕಂಥ ಆಧಾರ ಅದಕ್ಕೆ ಶಂಕರಾಚಾರ್ಯ ಕೂಡ ಈ ಶ್ಲೋಕವನ್ನು ಹೇಳ್ಕೊಂಡು ನಾರಾಯಣ 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 ಅಂತ ಹೇಳ್ತಾ ಇರ್ತಾರಂಥ ಅದಕ್ಕೆ ಇವತ್ತು ಪ್ರತಿಯೊಬ್ಬರು ಅಲ್ಲಿ ಯಾರು ಹೋಗ್ತಾರೋ ಶಂಕರಾಚಾರ್ಯ ವಿಗ್ರಹ ಬದ್ರಿನಾರಾಯಣ ಸ್ಮರಣೆ ಪುಷ್ಪಕ ವಿಮಾನ ಇದ್ದ ಹಾಗೆ ಇರತಕ್ಕಂಥ ಮಂಟಪದಲ್ಲಿ ನಾರಾಯಣ ಪ್ರತಿಷ್ಠಾಪನೆ ಈ ಶ್ಲೋಕವನ್ನು ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದವರಿಗೆ ಏನು ಅಂದರೆ ವಿಮಾನ ಯೋಗ ಯಾವತ್ತೂ ನಾಲ್ಕನೇ ಪಾದವರಿಗೆ ಫಾರಿನ್ಗೆ ಹೋಗೋ ಯೋಗ ತಾವಾಗೇ ಇರುತ್ತೆ ಆದರೂ ಸಹ ಏನು ಫಾರಿನ್ಗೆ ಹೋಗ್ಬೇಕಪ್ಪ ಏನು ಹೈ ಫೈ ಸೊಸೈಟಿ ಆಡಿದಂಗೆ ಇರ್ತಾರೆ ಅದಕ್ಕೆ ಇವರಲ್ಲಿ ಏನು ಅಂದರೆ ಆಕಾಶ ಮಾರ್ಗದಲ್ಲೇ ಹಾರಬೇಕು ಸ್ಕಂದ ಸುಬ್ರಹ್ಮಣ್ಯ ಇವನಿಗೆ ವಶೀಕರಣ ಅಂದರೆ ಸುಬ್ರಹ್ಮಣ್ಯನ ಅಂಶದಲ್ಲಿ ರಾಹುತತ್ವ ತಂದೆ ತಾಯಿಂದ ದೂರ ವಿದೇಶದಲ್ಲೇ ವಿದ್ಯಾಭ್ಯಾಸ ಅಂಥದೆಲ್ಲ ಜಾಸ್ತಿ ಆಕರ್ಷಿತ ಗ್ರಹ ಅಥವಾ ಫಾರಿನ್ ಟೂರ್ ಅಥವಾ ಇವಳು ಅತ್ತೆ ಆಗಿದ್ಲು ಅಂತ ಇಟ್ಕೊಳ್ಳಿ ಮಗಳ ಬಾಣಂತನ ಫಾರಿನ್ ಅಲ್ಲಿ ಮಾಡಕ್ಕೋಸ್ಕರ ಆ ಸಮಯಕ್ಕೆ ಈ ಒಂದು ವಿಶೇಷವಾದ ಪಂಗಡ ಅಲ್ಲಿಗೆ ಕರವ ಅಂದ್ರೆ ಸಾಯೋದ್ರೊಳಗೆ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ವಿಮಾನ ಪಯಣ ಆಕಾಶದಲ್ಲಿ ಹಾರಲೇಬೇಕು ಸಾಯೋದು ಬದುಕೋದು ಬೇರೆ ಪ್ರಶ್ನೆ ಆದ್ರೆ ಹಾರೋದು ಗ್ಯಾರಂಟಿ ಅಂಥದ್ರಲ್ಲಿ ಮನೇಲೂ ಅಷ್ಟೇ ಹಾರಾಡ್ತಾರೆ ಎಗರಾಡ್ತಾರೆ ಟೆನ್ಷನ್ಗೆ ನೈಟ್ ಪಟ್ ಅಂತ ಹಿಂಗೆ ಹಿಂಗೆಲ್ಲ ಯಾಕೆ ಒದ್ದಾಡ್ಬೇಕು ಅದಕ್ಕೆ ಸೈಲೆಂಟ್ ಆಗಿ ಕುಕ್ಕರ್ಸ್ಕೊಂಡಿರಿ ಬನ್ನಿ ವೀಕ್ಷಕರೇ ಸಾಕ್ಷಾತ್ ಮಹಾವಿಷ್ಣುವನ್ ಸ್ವಾಗತ ಸ್ಫೋರಣ ಸಂತೋಷ ವಿಷ್ಣು ಸಾಹಸನಾಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಆಶ್ಲೇಷ ನಕ್ಷತ್ರ ಈ ಪಾದದಲ್ಲಿ ಮೂವತ್ತಾರನೇ ಅನುಗ್ರಹ ಸಿಗಲೇಬೇಕು ಪ್ರತಿಯೊಬ್ಬ ಮನುಷ್ಯ ಈ ಮೂವತ್ತಾರು ಅಂತಕ್ಕಂಥದ್ದು ಒಂಬತ್ತನೇ ತತ್ವ ಗುರು ಮತ್ತು ಶುಕ್ರನ ಅನುಭವ ಗುರು ಅಂದ್ರೆ ರಾಕ್ಷಸ ಗುಣ ದೇವ ಗುಣ ಅನುಗ್ರಹದಲ್ಲಿ ಸಿದ್ಧಿ ಅದಾದಮೇಲೆ ದೈತ್ಯ ರಾಕ್ಷಸ ಅನುಗ್ರಹ ಆರನೇ ಮನೆಯಲ್ಲಿ ಹರಿಷಡ್ವರ್ಗಳ ಕಾಮ ಕ್ರೋಧ ಲೋಭ ಮೋಹ ಮಧಮಾತ್ಸರಗಳು ಹೆಚ್ಚು ಅಂದ್ರೆ ಪ್ರತಿಯೊಂದು ಹೆಚ್ಚಾಗಿರ್ತಕ್ಕಂಥದ್ದೇ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಇವರಲ್ಲಿ ಏನು ಅಂದ್ರೆ ಅಧಿಕಸ್ಸೆ ಅಧಿಕ ಫಲಂ ಅಂತ ಕರಿತೀವಿ ಗೊತ್ತೇ ಇಲ್ಲದೆ ಅಷ್ಟು ಸೇರ್ತಾ ಹೋಗುತ್ತೆ ಇವರು ನೂರು ರೂಪಾಯಿ ಇದ್ರೆ ಸಾಕು ಅಂತಾರೆ ಆದ್ರೆ ಸಾವಿರ ರೂಪಾಯಿ ಬರುತ್ತೆ ಗೊತ್ತಿಲ್ಲ ಯಾಕಂದ್ರೆ ವಿಮಾನ ಪ್ರಯಾಣ ಎಷ್ಟೋ ಜನ ವಿಶೇಷವಾಗಿ ವಿದೇಶದಲ್ಲಿ ಓದ್ಬೇಕು ಅಂತ ಹೋಗಿರ್ತಾರೆ ಅಲ್ಲೇ ಸೆಟ್ಲ್ ಆಗಿಬಿಡ್ತಾರೆ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಿರ್ತಾರೆ ತದನಂತರ ಏನು ಮಾಡ್ತಾರೆ ಸಿಟಿಸನ್ಸ್ ಆಗಿಬಿಡ್ತಾರೆ ಯಾರನ್ನೋ ಮದುವೆ ಮಾಡ್ಕೊಂಡಿರ್ತಾರೆ ಮಕ್ಕಳು ಅಲ್ಲೇ ಆಗ್ಬಿಡ್ತಾರೆ ಅಂದ್ರೆ ಸಂತಾನ ಅಭಿವೃದ್ಧಿ ಜಾಸ್ತಿ ಇವರು ಒಂದು ಮಗು ಸಾಕು ಸಾಕು ಅನ್ಕೊಂತಿರ್ತಾರೆ ಎರಡೆರಡು ಹುಡ್ತಾ ಇರುತ್ತೆ ಟ್ವಿನ್ಸ್ ಆಗಿ ಸರಿ ಆಯಿತು ಅಂತ ಏನು ಏನ್ಮಾಡ್ತಾರೆ ಕಾಮದಹನ ಕಾಮದಹನ ಅಂತಿರ್ತಾರೆ ಯಾವ ಕಾಲಕ್ಕೂ ಹೆಣ್ಣು ಒಬ್ಳೇ ಸಾಕು ಅಂತಿರ್ತಾರೆ ಅಕಸ್ಮಾತ್ ಅದೃಷ್ಟವಶಾತ್ ಇನ್ನೊಂದು ಹೆಂಡತಿ ಇಟ್ಕೊಳ್ಳೋದಾದ್ರೂ ಸರಿ ಮದುವೆ ಮಾಡ್ಕೊಂಡು ಇವಳು ಹೋದ ಮೇಲೆ ಇನ್ನೊಬ್ಳು ಕಟ್ಕೊಳ್ಳೋದಾದ್ರೂ ಸರಿ ಅಥವಾ ಇದ್ದಾಗಲೇ ಇನ್ನೊಬ್ಳನ್ನ ಕಟ್ಕೊಳ್ತಕ್ಕಂಥ ಅವಕಾಶವೂ ನಡೆಯುತ್ತೆ ಅಕ್ಕನ್ ತಗೊಂಡ್ರೆ ತಂಗಿ ಫ್ರೀ ಆಶ್ಲೇಷ ನಕ್ಷತ್ರ ಹುಡುಗರ ಲಕ್ಷಣ ಆದ್ರೆ ಹುಡುಗಿ ಲಕ್ಷಣ ನಾಲ್ಕನೇ ಪಾದದವ್ರಿಗೆ ಏನು ಅಂದರೆ ವಿಭಿನ್ನವಾಗಿರ್ತಕ್ಕಂಥ ಅವಕಾಶ ಇವರಲ್ಲಿ ತ್ಯಾಗ ಮನೋಭಾವನೆ ಇದ್ದ ಮದುವೆಗಳೇ ಆಗೋದು ಅಂದ್ರೆ ಏನು ವಿಡೋ ಆಗಿರ್ತಾಳೆ ಅವನ ಅಕಸ್ಮಾತ್ ವಿಡೋರಾಗಿರ್ತಾನೆ ಇವಳಿಗೆ ಮಕ್ಕಳೇ ಆಗಿರಲ್ಲ ಅವನು ಮಗು ಇದ್ದವನ್ನೇ ಕಟ್ಕೊಳ್ಳೋ ಯೋಗ ಅಥವಾ ಅಂಗವಿಕಲರನ್ನ ಯಾವ ಕಾಲ ಇವಳು ತ್ಯಾಗ ಮಾಡೋಕೆ ರೆಡಿ ಇರ್ಬೇಕು ಹುಡುಗಿರಿಗೆ ಮಾತ್ರ ಆಸ್ತೇಷ್ ನಕ್ಷತ್ರ ಬದಲಿಗೆ ತ್ಯಾಗ ಮಾಡದೆ ಕಟ್ಕೊಳ್ಳದೆ ಜೀವಾನ ಪರ್ಯಂತ ವೆಯ್ಟಿಂಗ್ ವೆಯ್ಟಿಂಗ್ ರೂಮಲ್ಲಿ ರೂಮ್ ಅಲ್ಲಿ ಲಿಸ್ಟ್ ಆದ್ರೆ ಮದುವೆ ಆಗೋದು ಯಾವಾಗ ಇದಕ್ಕೆ ಕೆಲವೊಂದು ಬಂದಾಗ ಕೆಲವೊಂದು ಆಪರ್ಚುನಿಟಿ ಸಿಕ್ಕಿದಾಗ ಖಂಡಿತ ಉಪಯೋಗಿಸದೆ ಇದ್ರೆ ಬಹಳ ಕಷ್ಟ ಈ ಶ್ಲೋಕ ಏನು ಇತ್ತು ಅಂತ ನೋಡೋಣ ನಾಲೆ ನಾಲ್ನೇ ಇದೆ ಕೈಗೆ ಬಂದಿತ್ತು ಬಾಯಿಗೆ ಬರದೆ ಹೋಗುತ್ತಾ ಕ್ವಶ್ಚನ್ ಮಾರ್ಕ್ ವೇಟೆನ್ಸಿ ಬನ್ನಿ ನೋಡೋಣ ಶ್ಲೋಕವನ್ನ ಸ್ಕಂದ ಸ್ಕಂದರೋ ದುರ್ಯೋ ಬರದೋ ವಾಸುದೇವೋ ಬೃಹದ್ದುರಾದರ

ಹೊಲಸೆ ಬಂದ್ಬಿಟ್ಟಿರ್ತಾರೆ ಬೇರೆ ಊರುಗಳಿಗೆ ತಾತ ಹೊಲಸೆ ಬಂದಿದ್ರು ಮಗ ಮೊಮ್ಮಗ ಎಲ್ಲೋ ಬಂದು ಹುಟ್ಟಿರ್ತಾರೆ ಕುಲದೇವರು ಮರ್ತು ಹೋಗಿರ್ತಾರೆ ಇಷ್ಟ ದೇವರು ಗ್ರಾಮ ದೇವತೆ ಆಗಿರೋರು ಹೋಗಿರ್ತಾರೆ ಆಗ ತೊಂದರೆಗಳು ಹೆಚ್ಚಾಗ್ತಕ್ಕಂಥ ಅವಕಾಶ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದದವರಿಗೆ ದಯವಿಟ್ಟು ಹೇಳ್ತೀನಿ ಉಗುರುಗಳನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಕ್ಕಂಥ ಅವಕಾಶ ಸಾಧಾರಣವಾಗಿ ಇವರುಗಳಿಗೆ ಕ್ಯೂ ಪಸ್ಸು ಯಾವ ಕಾಲಕ್ಕೂ ಉಗುರು ಭಾಗದಲ್ಲಿ ಸೇರ್ತಕ್ಕಂಥದ್ದು ಇವರಲ್ಲಿ ಆ ಕ್ಯೂ ಪಸ್ಸುನ ಸೇರದಿದ್ದಾಗ ನೋಡ್ಕೊಳ್ತಕ್ಕಂಥ ಅವಕಾಶವನ್ನು ಮಾಡ್ಕೋಬೇಕು ಚರ್ಮಗಳ ವ್ಯಾಧಿಯನ್ನ ಯಾವ ಕಾಲಕ್ಕೂ ಅಂದ್ರೆ ಉಗುರು ಭಾಗದಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಚರ್ಮ ಎದ್ದೇಳ್ತಿರುತ್ತೆ ಎಳೆಯಕ್ಕೆ ಹೋಗ್ತಾರೆ ಮಾಡಕ್ ಹೋಗ್ತಾರೆ ಅದನ್ನೆಲ್ಲ ಸಾಧಾರಣ ಚಿಕ್ಕ ಪುಟ್ಟ ವಿಷಯಗಳು ಇವರಲ್ಲಿ ಕೊಳೆಗಳು ಹೆಚ್ಚು ಸ್ನಾನ ಮಾಡೋದೇ ಕಷ್ಟ ಇವ್ರು ಯಾಕೋ ಸ್ನಾನ ಮಾಡ್ತಾರೋ ಗೊತ್ತಿಲ್ಲ ಅನ್ಸುತ್ತೆ ಏ ಇಲ್ಲ ಸೋಪ್ ಹಾಕೊಂಡ್ ಬಂದ್ಬಿಟ್ಟೆ ಇವತ್ತು ಸುಮ್ಮನೆ ಇಸ್ಕೊಂಡ್ ಇಲ್ಲ ಎದ್ದ ತಕ್ಷಣ ಹಾಸಿಗೆಯಿಂದ ಬೇರೆ ಬಟ್ಟೆ ಹಾಕೊಂಡ್ ಸೆಂಟ್ ಹೊಡ್ಕೊಂಡ್ಬಿಟ್ಟಿದ್ ಗಮ್ ಗಮ ಅಂತಿದ್ದೀನಿ ನೋಡ್ಲೇ ಅಂತಾರೆ ಶೆಕೆ ಬಂದಾಗ ಗೊತ್ತಾಗತ್ತೆ ಎಷ್ಟು ಗಬ್ನನ್ ಮಕ್ಕಳು ಇವರು ಸ್ನಾನವೇ ಮಾಡಿಲ್ಲ ಅಂತ ಅದಕ್ಕೆ ಆಶ್ಲೇಷ ನಕ್ಷತ್ರದ ಎಲ್ಲ ಗುಣಗಳೂ ಒಬ್ಬರಲ್ಲಿರಲ್ಲ ಒಬ್ಬೊಬ್ರಿಗೂ ಹಂಚಿರುತ್ತೆ ಅಂತ ನಾನು ಹೇಳ್ತೀನಿ ಆದರೆ ಸಾಧಾರಣವಾಗಿ ಇದಕ್ಕೆ ಗೊಂದಲ ಪಡ್ತಕ್ಕಂಥ ಅವಕಾಶಗಳು ಇಲ್ಲ ಆಶ್ಲೇಷ ನಕ್ಷತ್ರದವರಿಗೆ ದಯವಿಟ್ಟು ಹೇಳ್ತೀನಿ ಸ್ಕಂದ ಅಂದ್ರೆ ಸುಬ್ರಹ್ಮಣ್ಯನ ಬಹಳ ಚೆನ್ನಾಗಿ ಆಧರಿಸ್ಬೇಕು ಯಾವ ಕಾಲಕ್ಕೂ ವೇಣುಗೋಪಾಲ ಅಂದ್ರೆ ಹಸುಗಳ ಜೊತೆ ಇರತಕ್ಕಂಥ ಕೃಷ್ಣನ್ನ ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರ ಮಾಡ್ಬೇಕು ದಯವಿಟ್ಟು ಹೇಳ್ತೀನಿ ಸಾಯವಾಗ ಇಂಥವ್ರಿಗೆ ದುರ್ನಾಥ ಹೆಚ್ಚು ಆಶ್ಲೇಷ ನಕ್ಷತ್ರಕ್ಕೆ ದುರ್ನಾಥ ಹೆಚ್ಚು ಅಂದ್ರೆ ದೇಹ ಬೇಗ ಕೊಳತು ಹೋಗುತ್ತೆ ಅದಕ್ಕೆ ಆಶ್ಲೇಷ ನಕ್ಷತ್ರದ ಸಾಧಾರಣವಾಗಿ ಹೆಣಗಳನ್ನು ಗೊತ್ತೇ ಇಲ್ಲದೆ ನಾವು ಜಾಸ್ತಿ ದಿವಸ ಇಟ್ಕೊಳ್ಳೋಕಾಗಲ್ಲ ಇಂಥವ್ರಿಗೆ ಹಾವು ಸರ್ಪ ತನ್ನ ಪರೆಯನ್ನು ಹೇಗೆ ತೆಗೆಯುತ್ತೋ ಇವರಲ್ಲಿ ಬೇಗ ಬೇಗ ಹೊಡೆದು ಹೋಗುತ್ತೆ ನೀವು ನೋಡ್ಬೋದು ಸ್ಕಿನ್ನು ಯಂಗ್ಸ್ಟರ್ ಆಗಲಿ ಯಂಗ್ಸ್ಟರ್ ಆಗಿರ್ತಕ್ಕಂಥ ಹುಡುಗ ಆಗಲಿ ಹುಡುಗಿ ಆಗಲಿ ವಯಸ್ಸಾದ ಅಜ್ಜಿಯಿಂದ್ರಿಗೆ ಹೀಗಿರುತ್ತೆ ಗೊತ್ತಾ ಶರ್ಮ ಹಾಗೆ ಇವರಿಗೆ ಬೇಗ ಫಾರ್ಮೇಷನ್ ಆಗುತ್ತೆ ಅದಕ್ಕೆಲ್ಲ ನಾವು ಸರಿ ಪಡಿಸ್ಕೋಬೇಕಾದೆ ಆಶ್ಲೇಷ ನಕ್ಷತ್ರ ನಾಲ್ಕನೇ ಪಾದ ಸರ್ಪಯೋಗದ ಆಶ್ಲೇಷ ನಕ್ಷತ್ರ ಒಂದು ಎರಡು ಮೂರು ನಾಲ್ಕು ಜೀವನ ಪರ್ಯಂತ ಸುಬ್ರಹ್ಮಣ್ಯ ಗಂಗಾ ಪೂಜೆ ಯಾವ ಕಾಲಕ್ಕೂ ಶ್ರೀಮನ್ನಾರಾಯಣ ನಮಸ್ಸಾ ಸ್ಮರಾಮಿ ಅಂತ ಮನಸ್ಫೂರ್ತಿಯಾಗಿ ಸ್ಮರಾಮಿ ಸ್ಮರಾಮಿ ಹೇಳ್ತಾ ಇರ್ತೀರಾ ಒಟ್ನಲ್ಲಿ ಆಶ್ಲೇಷ ನಕ್ಷತ್ರದ ನಾಲ್ಕನೇ ಪಾದದವರು ಗೋಪಾಲಕರಿಗೆ ಏನಾದ್ರೂ ಒಂದ್ ಸ್ವಲ್ಪ ಸೇವೆಯನ್ನ ಮಾಡಿದ್ರೆ ಅವರ ದೋಷ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅಂತ ತಿಳಿಸ್ತಾ ಇದ್ದೀರಾ ಹಾಗೆ ಅವರ ಬಾಳ್ನಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಬೇಕು ಅಂತ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ